ಸೋನಿಯಾವರನ್ನ ಕರ್ಕೊಂಡು ಹೋಗಬೇಕಾ? ಹೋ ಅಣ್ಣ, ಹೇಗಿದ್ರು ಇವರ ಮನೆ ಇಲ್ಲೇ ಹತ್ರ ಅಲ್ವಾ, ಅದಕ್ಕೆ ಇಬ್ರು ಒಟ್ಟಿಗೆ ಹೋಗ್ಲಿ ಅಂತ ಹೇಳಿದೆ ಅಷ್ಟೇ. ಓಹೋ, ಇಲ್ಲಿಗೆ ಬಂತ ವಿಷಯ? ಅದ್ ಸರಿ, ಈ ವಿಷಯನ ಮನೆಯವರ ಎದುರಿಗೆ ಬಹಿರಂಗಪಡಿಸೋದಿಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ಏನು ಪ್ರಾಬ್ಲಮ್? ಅತ್ತೆ, ಸದ್ಯದಲ್ಲೇ ಎಲ್ಲರಿಗೂ ಹೇಳ್ತೀನಿ, ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಇಷ್ಟೆಲ್ಲ ಮಾಡಿದವಳು ಒಂದಲ್ಲ ಒಂದಿನ ಈ ವಿಷಯನ ಎಲ್ಲರಿಗೂ ಹೇಳಲೇಬೇಕು. ಆದ್ರೆ ಅದಕ್ಕೆ ಸರಿಯಾದ ಸಮಯ ಬರಬೇಕು ಅಷ್ಟೇ. ಅದೇನು ಹೇಳ್ತೀಯೋ ಏನೋ, ಆನಿವರ್ಸರಿ ಆದಾಗಿಂದ ಈ ಮಾತು ಕೇಳಿ ಕೇಳಿ ಬೇಜಾರಾಗ್ಬಿಡಿದೆ ಕಣೆ ನನಗೆ. ಅಲ್ಲ ಕಣೆ, ನಿನಗೆ ನಿಮ್ಮ ಅತ್ತೆ ಮಾವನತ್ರ ಈ ವಿಷಯನ ಹೇಳೋದಿಕ್ಕೆ ಕಷ್ಟ ಆಗಬಹುದು ಅಂತ ನಾನು ಈ ವಿಷಯ ಹೇಳೋಣ ಅಂತ ಪ್ರಯತ್ನ ಪಟ್ರು, ಅದಕ್ಕೂ ಕಲ್ಲಾಗ್ತೀಯಲ್ಲೇ ಅತ್ತೆ. ಅದಕ್ಕೂ ಒಂದು ಬಲವಾದ ಕಾರಣ ಇದೆ, ಹೇಳಿದ್ನಲ್ಲ ಸಮಯ ಬರಲಿ ಅಂತ. ಸಮಯ ಬರಲಿ ಸಮಯ ಬರಲಿ ಅಂತ ಕೂತ್ರೆ ಬರುತ್ತೇನೆ? ನಾವು ಸಮಯ ಮಾಡ್ಕೋಬೇಕು. ನಾನು ಪ್ರತಿ ಸರಿ ನಿಮಗೆ ಸಹಾಯ ಮಾಡಬೇಕು ಅಂತ ಹೊರಟಾಗೆಲ್ಲ ಏನಾದರೂ ಒಂದು ನೆಪ ಹೇಳಿ ಕೊಂಕು ಮಾತಾಡಿ ಈ ಮನೆಯಲ್ಲಿ ಎಲ್ಲರೂ ನನ್ನ ಶತ್ರು ತರ ನೋಡೋ ತರ ಮಾಡಿದ್ಯಾ. ಅಂತದ್ರಲ್ಲಿ ಪಾಪ ಈ ಸೋನಿಯಾ ನಿನ್ನ ನಂಬಿಕೊಂಡು ಅದು ಹೇಗೆ ಮುಂದುವರಿತಾಳೆ ಹೇಳು. ಮಗ, ಈ ಮನೆಗೆ ಬೆಂಕಿ ಹಚ್ಚಿಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೆ ನೀನು? ಎಲ್ಲ ಗೊತ್ತಿದ್ದು ಒಂದ್ ಹೆಣ್ಣಿಗೆ ಅನ್ಯಾಯ ಮಾಡೋದಕ್ಕೆ ನಾಚಿಕೆ ಆಗಲ್ವ ನಿನ್ಗೆ? ಅಯ್ಯ ಗೋಪಾಲಿ, ನಾನೆಲ್ಲ ಅನ್ಯಾಯ ಮಾಡ್ತಿದ್ದೀನಪ್ಪ? ನಿಮ್ ಮಧುನೆ ಕೃಷ್ಣನ್ ಬಿಡ್ತೀನಿ ಕೃಷ್ಣನ್ ಬಿಡ್ತೀನಿ ಅಂತ ಹೇಳ್ತಿರೋದು, ಅದಕ್ಕೆ ನಾನು ಅವಳಿಗೆ ಸಹಾಯ ಮಾಡಕ್ ಹೊರಟನಪ್ಪ. ನಾನ್ ಬೇಡ ಅಂದ್ ಬಿಟ್ರೆ ಅವಳು ಕೃಷ್ಣನ್ನ ಬಿಡದೇ ಇರ್ತಾಳಿಯೇ? ಕೇಳೋಣ, ಅವಳೇನಾದ್ರೂ ಬಿಡ್ತೀನಿ ಅಂದ್ರೆ ನಾನು ಇವಾಗ್ಲೇ ಬದಲಾಗ್ಬಿಡ್ತೀನಿ. ನನಗೆ ಈ ಪಕ್ಷ ಆ ಗುಂಪು ಅಂತೆಲ್ಲ ಏನಿಲ್ಲಪ್ಪ, ನಾನೊಂಥರ ರಾಜಕಾರಣಿ ತರ ಎಲೆಕ್ಷನ್ಗೊಂದು ನಿಲ್ಲಿಲ್ಲ ಅಷ್ಟೇ. ನನ್ನ ಗಂಡ ಏನಾದರೂ ಬೇಜಾನ ಆಸ್ತಿ ಮಾಡಿಟ್ಟಿದ್ದಿದ್ರೆ ನಾನು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಗ್ರಾಮ ಪಂಚಾಯಿತಿ ಎಲೆಕ್ಷನ್ನಲ್ಲಾದರೂ ನಿಂತು ಗೆಲ್ತಿದ್ದೆ ನೋಡು. ಛೇ, ಏನ್ ದರಿದ್ರದ ಹೆಂಗಸಪ್ಪ, ಅತ್ತೆ ಆಗಿ ಒಂದು ಸಂಸಾರ ಹಾಳಾಗೋದನ್ನ ತಡೆಯೋದು ಬಿಟ್ಟು ಹತ್ತಿರ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾಳೆ. ಇದರಿಂದ ಏನು ಲಾಭ ಆಗುತ್ತೆ ಇವಳಿಗೆ? ತಾನು ಗಂಡನ ಜೊತೆ ಸುಖವಾಗಿಲ್ಲ ಅಂತ ಬೇರೆಯವರು ಗಂಡನ ಜೊತೆ ಸುಖವಾಗಿರಬಾರ್ದು ಅಂತ ಬಯಸೋ ಸ್ಯಾಡಿಸ್ಟ್ ಹೆಂಗಸಿದು ಜೀವನದಲ್ಲಿ ಇವಳು ಉದ್ಧಾರ ಆಗಲ್ಲ. ಬಿಡಿ ಉಮಾ ಅವರೇ, ನನ್ನ ವಿಷಯಕ್ಕೆ ನೀವ್ಯಾಕೆ ಜಗಳ ಮಾಡ್ಕೊಳ್ತೀರಾ? ಜಗಳ ಅಲ್ವೇ, ಎಷ್ಟು ದಿನ ಅಂತ ಈ ವಿಷಯದ ಬಗ್ಗೆ ರಪ್ಪಾಟ ಮಾಡೋದು, ಮನೆಯಲ್ಲಿ ನೆಮ್ಮದಿ ಕಳ್ಕೊಳ್ಳೋದು, ವಿಷಯ ಎಲ್ಲರಿಗೂ ಗೊತ್ತಾಗ್ಲಿ ಬಿಡು ಅಲ್ವೇ ಮಧು? ಇದಕ್ಕೋಸ್ಕರ ಎಷ್ಟು ದಿನ ಅಂತ ಕಾಯ್ತೀಯ ಹೇಳು? ಹೇಗೋ ಸೋನಿಯಾ ಬಂದಿದ್ದಾಳೆ, ಅವಳ ಎದುರಿಗೆ ನೀನು ಕೃಷ್ಣನಿಂದ ದೂರ ಆಗ್ತಿರೋ ವಿಚಾರನ ಎಲ್ಲರೆದುರಿಗೂ ಹೇಳ್ಬಿಡು, ಎಲ್ಲರಿಗೂ ವಿಷಯ ಗೊತ್ತಾಗ್ಲಿ. ಅತ್ತೆ ಹುಚ್ಚುಚ್ಚಂಗೆ ಏನೇನು ಮಾತಾಡ್ಬೇಡಿ ನೀವು. ಮಾವ ಹಾರ್ಟ್ ಪೇಷಂಟು, ಅವ್ರ ಜೀವಕ್ಕೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮನೆ ಕತೆ ಏನಾಗುತ್ತೆ ಅಂತ ಒಂದ್ಸಲ ಆದ್ರೂ ಯೋಚನೆ ಮಾಡಿದ್ದೀರಾ? ಈ ವಿಷಯನ ಯಾರ ಹತ್ರ ಹೆಂಗ್ ಹೇಳ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ನಿಮ್ ಉದ್ದೇಶ ನನ್ನ ಅವ್ರನ್ನ ಬೇರೆ ಮಾಡೋತಾನೆ, ಅದಾಗುತ್ತೆ, ನೀವೇನು ಚಿಂತೆ ಮಾಡಬೇಡಿ. ಅದು ಹಾಗಲ್ಲ ಕಣೆ ಮುದು, ಇದರಿಂದ ನಿನಗೆ ಸುಖ ಸಿಗುತ್ತೆ ಅಂದ್ರೆ ನನಗ್ ಗೊತ್ತಿದೆ. ಅಟ್ಟ ನೀನ್ ದೊಡ್ಡವರು ಮಾತಾಡಬಾರ್ದು ಅಂತ ಇಷ್ಟು ದಿನ ಸುಮ್ಮನಿದ್ದೆ, ಅವತ್ತಿಂದ ನೋಡ್ತಾನೆ ಇದ್ದೀನಿ. ಅತ್ತೆ ಮಾವ ಎದುರುಗಡೆ ಇದ್ರೆ ನಿಮ್ ವರ್ಷ ವಿಚಿತ್ರವಾಗಿ ಇರುತ್ತೆ. ನನಗೆ ನನ್ನ ಸುಖದ ಜೊತೆ ಅವ್ರ ನೆಮ್ಮದಿ ಕೂಡ ಮುಖ್ಯ. ಅವ್ರ ಮನ್ಸ್ ನೋಯಿಸಿ ನಂಗೆ ಯಾವ ಕೆಲಸನೂ ಮಾಡೋಕೆ ಇಷ್ಟ ಇಲ್ಲ ಅತ್ತೆ, ಅದಕ್ಕೆ ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಇದಕ್ಕೂ ಮೀರಿ ನಿಮ್ಮ ಆಟನ ಮುಂದುವರಿಸಿದ್ರೆ ನಿಮ್ಗೆ ಈ ಮನೇಲಿ ಜಾಗ ಸಿಗಲ್ಲ. ಏನೋ ಹೇಳ್ಬಿಟ್ಟೆ ಮಾರೈತಿ, ತಪ್ಪಾಯ್ತು ಬಿಡು. ಏನೋ ನಿನ್ಗೆ ಹೆಂಗ್ ಬರುತ್ತೋ ಹಂಗೆ ಹಾಳಾಗು, ಆದ್ರೆ ನೀನಿರೋ ತನಕ ನನಗೆ ಈ ಮನೇಲಿ ಒಂದು ಜಾಗ ಕೊಡು ಸಾಕು.
ನೀವಿಬ್ರು ಮಾತಾಡ್ತೀರಿ ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ ಸೋನಿಯರೆ ಒಂದು ನಿಮಿಷ ಈ ಕಡೆ ಬನ್ನಿ ಸೊ ಏನ್ ಮಾಡುತ್ತೆ ಈಗ ನೋಡು ಈಗ ನಮ್ಮ ಮಗಳಿಗೆ ಇರೋ ಶತ್ರು ಅಂದ್ರೆ ಅಮ್ಮದು ಒಬ್ಳೆ ಹೇಗಾದರೂ ಮಾಡಿ ಅವಳ ಅಧ್ಯಾಯ ಮುಗಿದ್ರೆ ಮಾತ್ರ ನಮಗೆ ನಮ್ಮ ಮಗಳಿಗೆ ಸುಖ ಇಲ್ಲ ಅಂದ್ರೆ ನಮ್ಮ ಮಗಳು ಸಾಯೋವರೆಗೂ ನೋವನ್ನು ಅನುಭವಿಸಬೇಕಾಗುತ್ತೆ ಅದಕ್ಕೆ ಮೊದಲು ಆ ಮಧುನ ಕೃಷ್ಣನಿಂದ ದೂರ ಮಾಡಬೇಕು ಆ ಕೃಷ್ಣ ನಮ್ಮ ಮಗಳಿಗೆ ಹತ್ರ ಆಗಬೇಕು ಅದು ಸಾಧ್ಯ ಇಲ್ಲ ಬಿಡು ನಾನು ಉಸಿರಿರೋ ತನಕ ಮಧು ಮತ್ತು ಕೃಷ್ಣ ಒಂದಾಗಿರ್ತಾರೆ ನಾನು ಮತ್ತೊಂದು ಸಲ ಕಟ್ಸಿತಾಳೇನ ಅವರು ಯಾವತ್ತೂ ಕಿತ್ತು ಬಿಸಾಕಂಗಿಲ್ಲ ನೀನ್ ಸಾಧ್ಯ ಇಲ್ಲ ಅಂದ್ರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನೋಡ್ಲಿಲ್ಲ ನನಗೆ ಇಬ್ರು ಮಕ್ಕಳು ಇದ್ದಾರೆ ಮಧು ಬಲಗಣ್ಣ ಆದ್ರೆ ಸೋನಿಯಾ ಎಡಗಣ್ಣ ಅವರಿಬ್ಬರಿಗೂ ತ್ರಾಸ ಕೊಡ್ಲಿ ಬರಬೇಡ ನೀನು ಅವರಿಬ್ಬರು ಬದುಕನ್ನ ಸರಿ ಮಾಡಿ ಬರೋಬ್ಬರಿ ದಾರಿ ತರೋ ಜವಾಬ್ದಾರಿ ನಂದು ಸಾಕು ನಿಲ್ಸು ಸುಮ್ಮನೆ ಏನೇನೋ ಬೊಗಳಬೇಡ ನೀನು ಎಷ್ಟು ಜನರನ್ನ ಉದ್ಧಾರ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನಿಂದ ನಾನು ಅನುಭವಿಸಿರೋದೇ ಸಾಕು ಸುಮ್ಮನೆ ನನ್ನ ಮಗಳ ಜೀವನನ ಬಲಿಪಶು ಮಾಡಬೇಡ ಇಷ್ಟು ವರ್ಷ ಅವಳನ್ನ ನೋಡಿಕೊಂಡಿರೋಳಿಗೆ ಇನ್ನು ಮುಂದೆ ಹೇಗೆ ನೋಡಿಕೊಳ್ಳಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಈ ಕಡೆನೇ ತಲೆ ಹಾಕಬೇಡ ನೀನು ನಿನ್ನ ಸ್ವಂತ ಮಗಳನ್ನ ಪೂರ್ತಿಯಾಗಿ ಮರೆತು ಬಿಡು ಅದು ಈ ಜನ್ಮದಾಗ ಸಾಧ್ಯನೇ ಇಲ್ಲ ಬಿಡು ನೀನು ನನ್ನ ಮಾತಿಗೆ ಒಪ್ಪಲಿಲ್ಲ ಅಂದ್ರೆ ನಾನು ಕಾನೂನು ರೀತಿ ಹೋಗ್ತೀನಿ ಕೋರ್ಟ್ ಮೆಟ್ಟಲು ಹತ್ತಿ ನನ್ನ ಹೆತ್ತ ಮಗಳನ್ನ ಪಡ್ಕೊತೀನಿ ನೋಡ್ತಿರೋ ಈ ಲೀಲಾಗೆ ಕಾನೂನೇ ಇಲ್ಲ ನಾನು ಮಾಡಿದ್ದೆ ಕಾನೂನು ಅಂತ ನಿಮಗೂ ಚೆನ್ನಾಗಿ ಗೊತ್ತಿರಬೇಕು ಅಲ್ವಾ ಮದನ್ ಯಾವ ಮಿನಿಸ್ಟರ್ನ ಹಿಡಿದು ಯಾವ ಕೆಲಸನ ಹೇಗೆ ಮಾಡಿಸ್ಕೊಳ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ನೀನಾಗೆ ಒಪ್ಪಿಕೊಂಡು ನನ್ನ ದಾರಿಗೆ ಬಂದ್ರೆ ಸರಿ ಇಲ್ಲ ಅಂದ್ರೆ ನೀನು ಆ ನಿನ್ನ ಮುದ್ದಿನ ಮಗಳು ಮಧು ನಿನ್ನ ಅಳಿಯ ಕೃಷ್ಣ ಮೂರು ಜನನು ಸರಿಯಾಗಿ ಅನುಭವಿಸ್ತೀರಾ ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗ ನೀನ್ ತಿಪ್ಪರ್ಲಗ ಹಾಕಿದ್ರು ಮಧು ಮತ್ತೆ ಕೃಷ್ಣನ ದೂರ ಮಾಡ್ಲಿಕ್ಕೆ ನಿನ್ನ ಕೈಯಿಂದ ಸಾಧ್ಯನೇ ಇಲ್ಲ ಅದು ನಾ ಬದುಕಿರೋ ತನಕ ಬೇಕಾದ್ರೆ ಬಂದಿಟ್ಕೋ ನೋಡಿ ಸೋನಿಯಾ ಅವರೇ ಎಷ್ಟು ನೆಮ್ಮದಿಯಾಗಿ ಸುಖದಿಂದ ನಗ್ತಾ ಇದೆ ಮನೆ ಹೇಗೆ ಒಳ್ಳೆ ಸ್ಮಶಾನ ತರ ಆಗ್ತಾ ಇದೆ ಅಂತ ಅಲ್ಲ ಇದರಿಂದ ನಿಮಗೆ ಏನು ಸಿಗುತ್ತೆ ಹೇಳಿ ಇದರಲ್ಲಿ ನಂದೇನ್ ತಪ್ಪಿದೆ ನೀವು ಈ ಕ್ವೆಶ್ಚನ್ ನನ್ನನ್ನು ಕೇಳಿದ್ರೆ ಯಾವುದೇ ಉತ್ತರ ಸಿಗಲ್ಲ ಹೋ ಕೃಷ್ಣನ್ ಕೇಳಿ ನನಗೆ ಅವತ್ತೇ ಅನುಮಾನ ಇತ್ತು ಕಣ್ರಿ ಮದುವೆ ಆದ ಗಂಡ ಹೆಂಡತಿ ನಡುವೆ ನೀವು ಬಂದಾಗಲೇ ನನಗೆ ಡೌಟ್ ಇತ್ತು ಆದರೆ ಅದ ಹೀಗೆಲ್ಲ ಆಗಿ ಅಂತ್ಯ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತೂ ಒಂದು ಸುಖವಾದ ಸಂಸಾರದಲ್ಲಿ ಹುಳಿ ಹಿಂಡಿದ್ರಿ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಇದನ್ನೇನ ಇವಾಗ ನಿಮ್ಮ ಖುಷಿನ ನಾನೆಲ್ಲ ಹುಳಿ ಹಿಂಡ್ದೆ ನನಗೆ ಯಾವತ್ತೂ ನಮ್ಮನ್ನ ಆ ತರ ಹೇಳ್ಕೊಟ್ಟಿಲ್ಲ ನೀವ್ಯಾಕೆ ಬರೀ ಮಧು ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ ನನ್ನ ದೃಷ್ಟಿಯಿಂದನೂ ಸ್ವಲ್ಪ ಯೋಚನೆ ಮಾಡಿ ಮಧುಗಿಂತ ಮೊದಲು ಮೋಸ ಹೋದವಳು ನಾನಲ್ವಾ ಅಂದ್ರೆ ಮಧು ನಿಮಗೆ ಮೋಸ ಮಾಡಿದ್ಲು ಅಂತನಾ ನಾನೆಲ್ಲ ಹಾಗೆ ಹೇಳ್ದೆ ಒಂದ್ ವೇಳೆ ಕೃಷ್ಣ ಮಧು ಜೊತೆಗೆ ಇದ್ರೆ ನನಗೆ ಮೋಸ ಆಗತ್ತೆ ಅಂದ್ರೆ ಅಷ್ಟೇ ಅಲ್ಲ ರೀ ಇದನ್ನೆಲ್ಲ ಕೃಷ್ಣ ಮಧುನ ಮದುವೆ ಆದ ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು ಈ ಮಧುನ ಕೃಷ್ಣನಿಂದ ದೂರ ಮಾಡಿದ್ರೆ ಅವಳು ಎಲ್ಲಿಗೆ ಹೋಗ್ತಾಳೆ ಹೇಳಿ ಈಗೇನೋ ಉಚ್ಚತನದಲ್ಲಿ ಮಧು ಹೊರಗಡೆ ಬಂದ್ಬಿಡ್ಬೋದು ಆದ್ರೆ ನಾಳೆ ಅವಳು ಬದುಕು ಬೀದಿಗೆ ಬಂದ್ಬಿಡುತ್ತೆ ನಿಮ್ಗಾದ್ರೂ ನೋಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ತಂದೆ ತಾಯಿ ಆದ್ರೂ ಇದಾರೆ ಆದ್ರೆ ನಮ್ಮ ಮಧುಗ್ ಯಾರಿದಾರೆ ಹೇಳಿ ನೀವೆಲ್ಲ ಇದಿರಲ್ಲ ಮಧುಗ್ ಹಿತ ಬಯಸೋರು ನಾನಂತೂ ಮಧು ಬದುಕುನ ಬೀದಿಗೆ ಬರೋಕ್ ಬಿಡೋದಿಲ್ಲ
ಈಗೇನೋ ಡೈವರ್ಸ್ ವಿಷಯದಲ್ಲಿ ನಾನು ಅವಳಿಗೆ ಸಪೋರ್ಟ್ ಮಾಡ್ತಿರ್ಬೋದು, ಆದರೆ ಮಧು ಕೃಷ್ಣನ ಬೇರೆ ಮಾಡ್ತೀನಿ ಅಂತ ಮಾತ್ರ ಅನ್ಕೊಳ್ಬೇಡಿ. ಇದು ನನ್ನ ಪ್ರಾರ್ಥನೆ ಅನ್ಕೊಳ್ಳಿ, ದಯವಿಟ್ಟು ಮಧು ಕೃಷ್ಣನ ನಡುವೆ ಬರಬೇಡ್ರಿ. ಮತ್ತೆ ನಾನೆಲ್ಲಿ ಹೋಗ್ಲಿ? ನಿಮ್ಗಿನ್ನೂ ಮದುವೆ ಆಗಿಲ್ಲ. ಕೃಷ್ಣ ಅಗ್ನಿ ಸಾಕ್ಷಿಯಾಗಿ ಮಧುಗೆ ತಾಳೆ ಕಟ್ಟಿದ್ದಾನೆ, ಹಾಗಾಗಿ ಮಧು ಭವಿಷ್ಯ ಕಷ್ಟ. ನೀವು ಮದುವೆ ಆಗ್ತೀನಿ ಅಂದ್ರೆ ಹೇಳಿ, ನಾನೇ ಒಳ್ಳೆ ಹುಡುಗ ಹುಡುಕಿ ಮುಂದೆ ನಿಂತು ನಿಮಗೆ ಮದುವೆ ಮಾಡಿಸ್ತೀನಿ. ಮಿಸ್ಟರ್ ಗೋಪಾಲ್, ನೀವೆಲ್ಲ ಏನಂತ ಅನ್ಕೊಂಡಿದ್ದೀರಾ? ಇದಕ್ಕೆ ನೀವು ಒಪ್ಪಿಲ್ಲ ಅಂದ್ರೆ ನನ್ನ ಲಾಯರ್ ಕಾಲಿಗೆ ಬೀಳ್ತೀನಿ. ಮಧುನ ಕೃಷ್ಣನ ಬೇರೆ ಮಾಡಬೇಡಿ ಅಂತ ಬೇಡ್ಕೋತೀನಿ. ಅವರಿಬ್ಬರನ್ನ ಬೇರೆ ಆಗೋದಕ್ಕೆ ಬಿಡೋದಿಲ್ಲ. ಕೃಷ್ಣ ನಿಮಗೆ ಸಿಗೋ ಕನಸು, ದಯವಿಟ್ಟು ಮತ್ತೆ ಈ ಮನೆ ಕಡೆ ತಲೆ ಹಾಕ್ಬೇಡ್ರಿ. ಅಯ್ಯೋ, ನೀವಿಬ್ರು ಇಲ್ಲಿಯಾಗಿ ಬಂದಿದ್ದೀರಾ? ಇಬ್ರು ಎಲ್ಲಿ ಹೋದ್ರಿ ಅಂತ ಇಡೀ ಮನೆ ಹುಡುಕ್ತಿದ್ದೆ. ಊಟ ರೆಡಿ ಆಗಿದೆ. ಸೋನಿಯಾ ಅವ್ರೆ, ನೀವು ಬನ್ನಿ, ಎಲ್ಲರೂ ಕಾಯ್ತಿದ್ದಾರ. ಅಯ್ಯೋ ಬನ್ನಿ. ಎಲ್ಲಿ ಅನ್ಕೊಳ್ಬೇಕು ಇಷ್ಟೊತ್ತು? ನಿಮ್ಗೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ. ಸೋನಿ ಅವ್ರು ಸಿಗದೆ ತುಂಬಾ ದಿನ ಆಗಿತ್ತು. ಊಟ ಹೇಗೂ ತಡ ಆಗುತ್ತೆ ಅಂತ ಮಾತಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ನೋಡಮ್ಮ ಸೋನಿಯಾ, ನಾನು ಈಗ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ. ನನಗನ್ಸಿದ್ದನ್ನ ನಾನು ಹೇಳಿದ್ದೀನಿ. ಚೆಚೆ, ಹಾಗೇನಿಲ್ಲ ಅಂಕಲ್, ನೀವು ಸರಿಯಾಗೇ ಹೇಳಿದ್ದೀರಾ. ಅದರಲ್ಲಿ ತಪ್ಪೇನಿಲ್ಲ ಬಿಡಿ. ತಪ್ಪು ಮಾಡಿದವ್ರು ಹೇಳಿದ್ರೆ ಬೇಜಾರು ಮಾಡ್ಕೋಬೇಕಿತ್ತು. ಸೋನಿಯಾ ಅವ್ರೆ, ಗೋಪಾಲಣ್ಣ, ಇಬ್ರು ಸಂಕೋಚ ಪಡ್ಕೋಬೇಡಿ. ಏನ್ ಬೇಕೋ ಅದನ್ನ ಹಾಕ್ಸ್ಕೊಂತೀನಿ. ಊಟದ ವಿಚಾರದಲ್ಲಂತೂ ನನಗೆ ಆ ಪದನೇ ಗೊತ್ತಿಲ್ಲ ನೋಡಬಹುದು. ಹೌದೌದು, ಹಾಗೇ ಇರ್ಬೇಕು. ಸಂಕೋಚ ಮಾಡ್ಕೊಂಡ್ರೆ ನಮ್ಮ ಹೊಟ್ಟೆಗೇನೆ ಕಡಿಮೆ. ಯಾಕಳಿ ಅಂದ್ರೆ ಊಟನೇ ಮಾಡ್ತಿಲ್ಲ ಯಾಕೆ? ಊಟ ಸೇರ್ತಿಲ್ವಾ ಅಥವಾ ಹೊಟ್ಟೆ ಸರಿ ಇಲ್ವಾ? ಹಾಗೇನಿಲ್ವಲ್ಲ, ನಾನ್ ನಾರ್ಮಲ್ ಆಗೇ ಇದ್ದೀನಿ. ಹೌದು, ವಸುದ ಎಲ್ಲಿ ಕಾಣಿಸ್ತಾ ಇಲ್ಲ? ವಸುದ ಅವಳ ಗೆಳತಿ ಮನೆಗೆ ಹೋಗಿದ್ದಾಳೆ. ರಜನಿ ಕೂಡ ಅವಳ ಜೊತೆನೆಲ್ಲ ಹೋಗಿದ್ದಾಳೆ. ನಾಳೆ ಬರ್ತಾರೆ. ಹೌದಾ? ಅದೇ ಸೋನಿಯಾ, ನಮ್ಮ ಅಳಿಯಂದ್ರ ಪಕ್ಕ ಕೂತಿದ್ರೆ ಚೆನ್ನಾಗಿರ್ತಿತ್ತೇನ? ಯಾಕೋ ಅಳಿಯಂದ್ರ ಊಟನೇ ಮಾಡ್ತಿಲ್ಲ, ಊಟನಾದ್ರೂ ಸೇರ್ತಿತ್ತೇನೋ ಅವಳಂದ್ರೆ. ಅತ್ತೆ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನಗ್ ಸಿಟ್ ಬರ್ಸಿಲ್ಲ ಅಂದ್ರೆ ನಿಮ್ ಹೊಟ್ಟೆಗೆ ಅನ್ನ ಇಳಿಯಲ್ವಾ? ಅಯ್ಯ ತಪ್ಪಾಯ್ತು ಬಿಡಿ ಹೇಳಿ ಅಂದ್ರೆ. ಏನೋ ತಮಾಷೆ ಮಾಡಣ, ನಿಮ್ಮನ್ನ ಮಾತಾಡ್ಸೋಣ ಅಂತ ಹಾಗೆ ಹೇಳ್ದೆ. ಹೌದು ಸೋನಿಯಾ, ಬರೋವಾಗ ಹೇಗೆ ಬಂದೆ ನೀನು? ಅಂಕಲ್, ಅದು ಫ್ರೆಂಡ್ ಹತ್ರ ಡ್ರಾಪ್ ತಗೊಂಡೆ ಅಂಕಲ್. ಹೌದಾ? ಗಂಟೆ ಹತ್ತಾಯ್ತು, ಈಗ ಮತ್ತೆ ಆಟೋದಲ್ಲಿ ಹೋಗೋದು ಕಷ್ಟ ಆಗತ್ತೆ. ಇಲ್ಲೇ ಉಳ್ಕೊಂಡ್ಬಿಡಿ. ಈ ಮದುವೆಗೆ ಒಂಚೂರು ಬುದ್ಧಿ ಇಲ್ಲ. ಇವಳು ಅತಿಯಾದ ಒಳ್ಳೆತನನೇ ಇವಳಿಗೆ ಮುಳ್ಳಾಗಿರೋದು. ಇಲ್ಲ ಮಧು, ಎಷ್ಟೊತ್ತಾದರೂ ಮನೆಗೆ ಹೋಗಲೇಬೇಕು. ಸೋನಿಯಾ ಅವ್ರೆ, ಹಾಗಿದ್ರೆ ಊಟ ಆದಮೇಲೆ ಇವ್ರು ನಿಮ್ಮ ಕಾರ್ನ ಡ್ರಾಪ್ ಮಾಡ್ತಾರೆ ಬಿಡಿ. ಇಲ್ಲ, ನನಗೆ ಇವತ್ತು ಸ್ವಲ್ಪ ಆಫೀಸ್ ಕೆಲಸ ಇದೆ, ಇವತ್ತು ನೈಟೇ ಮಾಡಿ ಮುಗಿಸ್ಬೇಕು. ಅವಳು ಆಟೋದಲ್ಲಿ ಹೋಗ್ತಾಳೆ ಅಲ್ವಾ ಸೋನಿಯಾ? ರೀ, ಏನ್ ಮಾತು ಅಂತ ಆಡ್ತಿದ್ದೀರಾ?
ರಾತ್ರಿ 10 ಗಂಟೆ ಆದಮೇಲೆ ಹೆಣ್ಣುಮಕ್ಕಳು ಒಬ್ಬರನ್ನ ಆಟೋದಲ್ಲಿ ಕಳಿಸೋದು ಚೆನ್ನಾಗಿರಲ್ಲ. ಅವತ್ತು ಸಂಜೆ ಸರ್ಗಳ್ತನ ಆಗಿದ್ದು ನಿಮಗೆ ಗೊತ್ತಿದೆಯಲ್ಲ. ಇಷ್ಟು ಹೊತ್ತಿನಲ್ಲಿ ಹೆಣ್ಣುಮಕ್ಕಳು ಒಬ್ಬರೇ ಹೋಗೋದು ಸೇಫ್ ಅಲ್ಲ ರೀ. ಏನೂ ಆಗಲ್ಲ, ಒಂದು 10 ನಿಮಿಷ ನೀವೇ ಹೋಗಿ ಬಿಟ್ಟು ಬನ್ನಿ. ಇಲ್ಲೇ ಹತ್ರ ತಾನೆ, ಇಲ್ಲ ಅಂದ್ರೆ ಅವರು ಇಲ್ಲೇ ಉಳ್ಕೊಳ್ತಾರೆ ಬಿಡಿ. ಬೇಡ ಬೇಡ, ಕೃಷ್ಣನೇ ಹೋಗಿ ಬಿಟ್ಟು ಬರ್ತಾನೆ. ಪಾಪ ಅವ್ರ ಮನೆಗೆ ಹೋಗ್ಲೇಬೇಕಂತೆ. ಪರವಾಗಿಲ್ಲ ಅಂಕಲ್, ನಾನು ಆಟೋಲೋ ಟ್ಯಾಕ್ಸಿಲೋ ಮನೆಗೆ ಹೋಗ್ತೀನಿ. ಬೇಡ, ನಾನೇ ಡ್ರಾಪ್ ಮಾಡ್ತೀನಿ. ಕಾರಲ್ಲಿ ಒಂದು ಒಳ್ಳೆ ಹಾಡಕೊಂಡು ಇಷ್ಟು ರಾತ್ರಿಲಿ ಇಬ್ರು ಹೋಗೋದಿಕ್ಕೆ ಇಷ್ಟು ಮಜಾ ಇರುತ್ತೆ ಅಲ್ವಾ ಅಳಿಯಂದ್ರೆ. ಮಾತಿನ ಬರಾಟಿಯಲ್ಲಿ ನಿಮ್ದು ಊಟನೇ ತಡ ಆಯ್ತು. ಇಷ್ಟೊತ್ತಿಗಾಗ್ಲೇ ನೀವು ಮಾತ್ರೆ ತಗೋಬೇಕಿತ್ತು. ಮಧುಗೆ ಮಾವನ ಉಪಚಾರ ಮಾಡಬೇಕು ಅಂತಿದ್ರು ಪಾಪ ಆಗ್ತಿಲ್ಲ. ಅದರಲ್ಲೂ ಈ ಗೋಪಾಲಿ ಸೋನಿಯಾ ಬಂದಿದ್ದೇ ಬಂದಿದ್ದು ಎಲ್ಲ ಮರ್ತು ಮಾತಿಗೆ ನಿಂತು ಬಿಡ್ಲು ಅಲ್ವಾ ನಿಮ್ಮದು. ಮಾವ, ಮನೆಗೊಬ್ರು ನರ್ಸ್ನ ಕರ್ಸಣ್ವಾ? ಸೋನಿಯಾ ಅವರು ಒಂದೊಳ್ಳೆ ಉಪಾಯ ಹೇಳಿದ್ರು. ಈಗೆಲ್ಲ ಮನೆಗೆ ಬಂದು ಸೇವೆ ಮಾಡೋ ನರ್ಸ್ ಏಜೆನ್ಸಿ ಇದೆಯಂತೆ. ಹೌದು, ನರ್ಸ್ ಬಂದ್ರೆ ಮಧು ಕೆಲಸ ಎಲ್ಲ ಆರಾಮಾಗುತ್ತೆ. ಅವಳಿಗೆ ಜಾಸ್ತಿ ರೆಸ್ಟ್ ಬೇಕು. ಹಾಗೆ ನಿಮಗೆ ಮೆಡಿಸಿನ್ಸ್, ಟ್ರೀಟ್ಮೆಂಟು ಇದೆಲ್ಲದಕ್ಕೂ ಈಸಿ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ಅವರೇ ಕೇರ್ ತಗೊಳ್ತಾರೆ. ದಿನಕ್ಕೆಷ್ಟು ಫೀಸು ಅಂತ ಕೊಟ್ಟರೆ ಆಯಿತು, ಎಷ್ಟು ದಿನ ಬೇಕೋ ಅಷ್ಟು ದಿನ ಅವ್ರನ್ನ ಕರ್ಸ್ಕೊಳ್ಬೋದು. ನರ್ಸ ನಮ್ಮನೆಗೆ ಈ ನರ್ಸ್ ಗಿರ್ಸ್ ಎಲ್ಲ ಸರಿ ಹೋಗಲ್ಲ. ಹಾಗೇನಿಲ್ಲ ಬಾವ, ಈ ಬರೋ ನರ್ಸ್ಗಳು ಮನೆಯವ್ರ ತರನೇ ಹೊಂದ್ಕೋತಾರೆ. ಮೊದಲು ತರ ಅಲ್ಲ, ಅವ್ರಿಗೆಲ್ಲ ಅದಕ್ಕೆ ಟ್ರೈನಿಂಗ್ ಆಗಿರುತ್ತೆ. ಬೇಕಾದ್ರೆ ನನಗೆ ಚೆನ್ನಾಗಿ ಪರಿಚಯದವರು ಇದ್ದಾರೆ, ಅವ್ರಿಗೆ ಹೇಳ್ತೀನಿ. ಹೌದು, ಮಧು ಮತ್ತು ಗೋಪಾಲ್ ಹೇಳ್ತಾ ಇರೋದು ಸರಿಯಾಗಿದೆ ಅಲ್ವೇನ್ರಿ? ಹೌದು ಗೋಪಾಲ, ಯಾವತ್ತೂ ನಿನಗೆ ನಾಳೆ ತಿಳಿಸ್ತೀನಿ. ಹೌದು ಗೋಪಾಲಣ್ಣ, ನಾನೇ ನಿನ್ನ ಹತ್ರ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ನೀನೇ ನರ್ಸ್ನ ಕಳಿಸ್ತೀನಿ ಅಂದಿಯಲ್ಲ, ತುಂಬ ಥ್ಯಾಂಕ್ಸ್. ಅವ ನೀವೇನು ಯೋಚನೆ ಮಾಡಿ, ನಿಮ್ಮ ಮನೆಗೆ ಹೊಂದ್ಕೊಂಡು ನಿಮ್ಮನ್ನೆಲ್ಲ ಈ ಮನೆ ಅದಕ್ಕೆ ಥರ ಟ್ರೀಟ್ ಮಾಡೋ ನರ್ಸನ್ನೇ ಕಳಿಸ್ತೀನಿ. ಸರಿ, ನಿಮ್ಮಿಷ್ಟ. ಮನೇಲಿ ಇಷ್ಟೆಲ್ಲ ಜನ ಹೆಂಗಸರಿರುವಾಗ ಸುಮ್ಮನೆ ನರ್ಸ್ ಯಾಕೆ ಅಂತ ಅಷ್ಟೇ. ನಮಗೆ ಯಾರಿಗೂ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ದೀರಾ ಅಳಿ? ಅಂದರೆ ಬರೀ ನಿಮ್ಮ ಸೇವೆ ಮಾಡ್ಕೊಂಡಿರ್ತೀವಿ ಅಂತ ಅನ್ಕೊಂಡಿದ್ದೀರಾ? ನಮಗೆಲ್ಲ ನಮ್ಮ ನಮ್ಮದೇ ಕೆಲಸ ಅಂತಿರುತ್ತೆ, ಅದರಲ್ಲಿ ನಾವು ಬ್ಯುಸಿಯಾಗಿರ್ತೀವಿ. ಅಯ್ಯೋ, ರಾತ್ರಿ ಎಲ್ಲ ಹೀಗೆ ಮಾತಾಡ್ತಿರ್ತೀರಾ? ಅಥವಾ ಊಟ ಗೀಟ ಮಾಡ್ತೀರಾ? ನಾನಂತೂ ಹೊರಡ್ತೀನಪ್ಪ. ಸೋನಿಯಾ ಯಾಕೆ ಅಷ್ಟೊಂದು ವಹಿಸ್ಕೊಂಡು ಮಾತಾಡ್ತೀಯಾ? ಅವಳೇನಾದರೂ ಈ ಮನೆಗೆ ಬಂದರೆ ನೀನು ಸೌತಿ ಆಗ್ತೀಯಾ, ನೆನ್ಪಿಟ್ಕೋ. ಅವ್ರು ಇಲ್ಲಿಗೆ ಬಂದಾಗ ನಾನಿಲ್ಲಿದ್ರೆ ತಾನೆ. ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡ ಮಧು, ನೀನು ಇಲ್ಲಿರದೆ ಎಲ್ಲೋಗ್ತೀಯಾ? ಲಾಯರ್ ಸಿಕ್ಬಿಟ್ರೆ ಡೈವರ್ಸ್ ಆಗೋಯ್ತು ಅನ್ಕೊಂಡ್ಯಾ? ಓಟಲ್ಲೇ ಅಷ್ಟು ಸುಲಭಕ್ಕೆ ಡೈವರ್ಸ್ ಆಗಲ್ಲ, ನೆನ್ಪಿಟ್ಕೋ. ಗಂಡನ್ನ ಬಿಡ್ತಾ ಇರೋದಕ್ಕೆ ಸರಿಯಾದ ಕಾರಣ ಕೊಡಬೇಕು. ಸೋನಿಯಾ ಅವ್ರಿಗಿಂತ ದೊಡ್ಡ ಕಾರಣ ಬೇಕಾ ಅಣ್ಣ? ನೋಡು, ದಯವಿಟ್ಟು ನನ್ನ ಮಾತು ಕೇಳು. ಆ ಸೋನಿಯಾನ ಹತ್ರ ಬಿಟ್ಕೊಳ್ಬೇಡ, ಅವಳು ಒಂಥರ ರಾಕ್ಷಸಿ ಕುಲದವಳು. ಯಾವತ್ತಿದ್ರು ಹೆಂಡತಿ ಹೆಂಡತಿನೇ, ಸೌತಿ ಸೌತಿನೇ. ನೀನು ಎಷ್ಟು ಬೇಕಾದರೂ ಬೈ ಗೋಪಾಲಣ್ಣ, ಆದರೆ ನಾನು ಇವ್ರನ್ನ ಬಿಡೋದಂತೂ ಗ್ಯಾರಂಟಿ.